ಅದು ಮಿಸ್, ಅಮ್ಮಂಗ್ ಹುಷಾರಿಲ್ಲ. ಹುಷಾರಿಲ್ವಾ, ಏನಾಗಿದೆ? ಜ್ವರ ಬಂದಿದೆ ಮ್ಯಾಮ್. ಜ್ವರನ? ಆಗ್ಲೇ ತಾತನ್ ಜೊತೆ ಹೋಗಿದಾರೆ ಅಂದೆ. ಅದು ಹಾಸ್ಪಿಟಲ್ಗೆ ಹೋಗಿದ್ದು ಮ್ಯಾಮ್, ಆಗ್ಲೇ ಬರ್ತೀನಿ ಅಂದ್ರು. ಜ್ವರ ಜಾಸ್ತಿ ಆಗಿರ್ಬೇಕು, ಅದಕ್ಕೆ ರಜೆ ಹಾಕಿದ್ದಾರೆ. ನೋಡು ತನ್ವಿ, ಕನ್ನಿಕಾ ಮ್ಯಾಮ್ ತುಂಬಾ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ದಾರೆ. ಅವರೇ ಕಾಲ್ ಮಾಡಿ ಇದನ್ನ ವಿಚಾರಿಸಕ್ ಹೇಳಿದ್ದು. ನಿಮ್ಮ ಅಮ್ಮನ್ಗೆ ಹೋಗ್ಬಿಟ್ಟು ಹೇಳು, ಅಟೆಂಡೆನ್ಸ್ ಶಾರ್ಟೇಜ್ ಆದ್ರೆ ಆಮೇಲೆ ಯಾರು ಏನು ಮಾಡಕ್ ಆಗಲ್ಲ ಅಂತ. ಮಹಿಳಾ ಸಂಘದವ್ರನ್ನ ಕರ್ಕೊಂಡ್ಬಂದು ಪ್ರತಿಭಟನೆ ಮಾಡಿದ್ರೆ ಯೂಸ್ ಇಲ್ಲ. ಅಟೆಂಡೆನ್ಸ್ ಕಮ್ಮಿ ಇದ್ದವ್ರನ್ನ ಎಕ್ಸಾಮ್ ಕೂಡಿಸ್ಬಾರ್ದು ಅಂತ ಸರ್ಕಾರನೇ ಕಾನೂನು ಮಾಡಿದೆ. ಸೊ ಪ್ರತಿಭಟನೆ ಮಾಡಿ ಎಕ್ಸಾಮ್ ಬರಿತೀನಿ ಅಂತ ಏನಾದ್ರೂ ನಿಮ್ಮ ಅಮ್ಮನ ತಲೆಯಲ್ಲಿ ಇದ್ರೆ ಅದನ್ನ ಫಸ್ಟ್ ತೆಗ್ದಾಕ ಕೇಳು. ಈ ಅಮ್ಮನಿಂದ ನಾನು ಉಗಿಸ್ಕೋಬೇಕು. ಅಮ್ಮ ನಿಜವಾಗ್ಲೂ ಅಟೆಂಡೆನ್ಸ್ ಶಾರ್ಟೇಜ್ ಆಗುತ್ತಾ? ಈ ಅಮ್ಮ ಯಾಕೆ ಹಿಂಗ್ ಮಾಡ್ತಾಳೆ? ಸ್ಕೂಲಿಗೆ ಬರೋದಕ್ಕಾಗಲ್ವಾ? ಈ ಕನ್ನಿಕಾ ಮ್ಯಾಮ್, ಕ್ಲಾಸ್ ಟೀಚರ್ ಎಲ್ಲರೂ ನನ್ನನ್ನೇ ಇಟ್ಕೊಂಡು ಹಿಂಸೆ ಕೊಡ್ತಾರೆ. ಅಮ್ಮನ ಮೇಲಿರೋ ಸಿಟ್ಟೆಲ್ಲ ನನ್ನ ಮೇಲೆ ಹಾಕ್ತಾರೆ.